ಎಲ್ರಿಗೂ ಮಾಸ್ಟರ್ ಆರ್ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಕೊಲ್ಲಲು ನಡೆದ ಕೊಲೆ ಪ್ರಯತ್ನಗಳ ಬಗ್ಗೆ ತಿಳಿಯೋಣ. ಡಾಕ್ಟರ್ ಅಂಬೇಡ್ಕರ್ ಎಂದರೆ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಸಂಕೇತ. ಅವರ ಪುತ್ಥಳಿಯನ್ನು ನಾವು ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಪ್ರತಿಮೆ ಎಂದು ಹೆಮ್ಮೆಯಿಂದ ಕರೆಯುತ್ತೇವೆ. ಆದರೂ ಕೂಡ ಇಂತಹ ಒಬ್ಬ ಮಹಾನ್ ವ್ಯಕ್ತಿಯ ಕೊಲೆ ಸಂಚು ನಡೆದಿತ್ತು ಎಂದರೆ ಇದನ್ನು ಊಹಿಸಲು ಕೂಡ ಅಸಾಧ್ಯ. ಹಾಗಿದ್ದರೆ ಬನ್ನಿ ನಾವೆಲ್ಲರೂ ಇವತ್ತು ಆ ಕೊಲೆ ಸಂಚುಗಳ ಬಗ್ಗೆ ತಿಳಿಯೋಣ. ಈ ಮಾಹಿತಿಯನ್ನು ಡಾಕ್ಟರ್ ಅಂಬೇಡ್ಕರ್ ಅವರ ಸಹಾಯಕರಾದ ಡಾಕ್ಟರ್ ಶಂಕರಾನಂದ ಶಾಸ್ತ್ರಿಯವರು ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಕೊಲ್ಲಲು ಕೆಲವು ಜಾತಿವಾದಿ ಯುವಕರು ನಡೆಸಿದ ಕೊಲೆ ಪ್ರಯತ್ನಗಳು. ಮೈ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಮೆಮೊರೀಸ್ ಆಫ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಬ ಪುಸ್ತಕದ ಪುಟ ಸಂಖ್ಯೆ 140, 141, 142 ಮತ್ತು 143ರಲ್ಲಿ ದಾಖಲಿಸಿದ್ದಾರೆ. ಡಾಕ್ಟರ್ ಶಂಕರಾನಂದರವರು ಇವರು ಮೂಲತಃ ಕರ್ನಾಟಕದ ಧಾರವಾಡದವರು. ಇವರು ಅಂಬೇಡ್ಕರ್ ಅವರು ಪರಿನಿಬಾನ ಹೊಂದುವ ತನಕವೂ ಅಂಬೇಡ್ಕರ್ ಅವರ ಸೇವೆ ಮಾಡುವ ಶ್ರೇಷ್ಠ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಇವರ ಪುಸ್ತಕದ ಕೆಲ ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಅಂಬೇಡ್ಕರ್ ಅವರ ಕೊಲೆಗೆ ನಡೆದ ಪ್ರಯತ್ನ. ದಿನಾಂಕ 20 ಮಾರ್ಚ್ 1927ರಂದು ಡಾಕ್ಟರ್ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದ ಮಹಡ್ ನಗರದಲ್ಲಿನ ಚೌಡರ ಕೆರೆಯ ನೀರನ್ನು ತನ್ನ 25,000ಕ್ಕೂ ಹೆಚ್ಚು ಅನುಯಾಯಿಗಳೊಂದಿಗೆ ಮುಟ್ಟಿ ಆ ಕೆರೆಯಲ್ಲಿ ಒಂದು ಬೊಗಸೆ ನೀರನ್ನು ಕುಡಿಯುವುದರ ಮೂಲಕ ಸಾರ್ವಜನಿಕರ ಸ್ಥಳಗಳಲ್ಲಿರುವ ಕೆರೆ ಕಟ್ಟೆ ಬಾವಿಗಳಲ್ಲಿ ದಲಿತರು ಸಹ ಇತರರಂತೆ ನೀರನ್ನು ಮುಟ್ಟಿಸಿಕೊಳ್ಳುವ ಮತ್ತು ಉಪಯೋಗಿಸುವ ಹಕ್ಕನ್ನು ಪ್ರತಿಪಾದಿಸಿದರು. ಈ ಕೆರೆಯಲ್ಲಿ ನೀರನ್ನು ಮುಟ್ಟಿ ಒಂದು ಬೊಗಸೆ ನೀರನ್ನು ಸಾಂಕೇತಿಕವಾಗಿ ಕುಡಿದ ನಂತರ ಡಾಕ್ಟರ್ ಅಂಬೇಡ್ಕರ್ ಅವರು ಈ ರೀತಿ ಪ್ರತಿಕ್ರಿಯಿಸಿದರು. ನಾವುಗಳು ಬಾಯಾರಿಕೆಯಾಗಿ ಈ ಕೆರೆಯಲ್ಲಿ ನೀರನ್ನು ಕುಡಿದಿಲ್ಲ. ನಮ್ಮ ನಾಗರಿಕ ಹಕ್ಕುಗಳ ಪ್ರತಿಪಾದನೆಗಾಗಿ ಈ ನೀರನ್ನು ಮುಟ್ಟಿ ಕುಡಿದಿದ್ದೇವೆ ಎಂದು ಈ ಘಟನೆಯನ್ನು ನಾವು ಚೌಡರ ಕೆರೆ ಸತ್ಯಾಗ್ರಹ ಎಂದು ಕರೆಯುತ್ತೇವೆ. ಚೌಡರ ಕೆರೆಯ ಸತ್ಯಾಗ್ರಹವನ್ನು ಯಶಸ್ವಿಯಾಗಿ ಮುಗಿಸಿದ ನಂತರ ಡಾಕ್ಟರ್ ಅಂಬೇಡ್ಕರ್ ಅವರು ಮಹಡ್ ನಗರದಲ್ಲಿರುವ ಸರ್ಕಾರಿ ಅತಿಥಿ ಗೃಹದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು. ಈ ಸಮಯದಲ್ಲಿ ಚೌಡರ ಕೆರೆಯ ಡಾಕ್ಟರ್ ಅಂಬೇಡ್ಕರ್ ಅವರಿಂದ ಮಲಿನಗೊಂಡಿತ್ತು ಎಂದು ಆಕ್ರೋಶಗೊಂಡ ಜಾತಿವಾದಿ ಪುಂಡರ ಗುಂಪೊಂದು ಮಾರಕಾಸ್ತ್ರಗಳನ್ನು ಹಿಡಿದುಕೊಂಡು ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಕೊಲ್ಲಲು ಸರ್ಕಾರಿ ಅತಿಥಿ ಗೃಹದ ಸುತ್ತ ಡಾಕ್ಟರ್ ಅಂಬೇಡ್ಕರ್ ಅವರು ಹೊರಗೆ ಬರುವುದನ್ನು ಕಾಯುತ್ತಾ ಹೊಂಚು ಹಾಕಿ ಕುಳಿತಿದ್ದರು. ಈ ಸುಳಿವನ್ನರಿತ ಡಾಕ್ಟರ್ ಅಂಬೇಡ್ಕರ್ ಅವರ ಅನುಯಾಯಿಗಳು ತಕ್ಷಣ ಜಾಗೃತಗೊಂಡು ಆ ಪುಂಡರ ಗುಂಪನ್ನು ದಿಕ್ಕಾಪಾಲಾಗಿ ಓಡಿಸಿಕೊಂಡು ಹೋದರು. ಅಂದು ಆ ಅತಿಥಿ ಗೃಹದ ಹತ್ತಿರ ಡಾಕ್ಟರ್ ಅಂಬೇಡ್ಕರ್ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲದಿದ್ದರೆ ಅಂದು ಡಾಕ್ಟರ್ ಅಂಬೇಡ್ಕರ್ ಅವರು ಕೊಲೆಯಾಗ್ತಿದ್ದರು. ಅಂಬೇಡ್ಕರ್ ಅವರ ಕೊಲೆಗೆ ನಡೆದ ಮತ್ತೊಂದು ಪ್ರಯತ್ನ. ದಿನಾಂಕ 3/3/1930ರಂದು ಡಾಕ್ಟರ್ ಅಂಬೇಡ್ಕರ್ ಅವರು ಸಾವಿರಾರು ಅನುಯಾಯಿಗಳೊಂದಿಗೆ ಮಹಾರಾಷ್ಟ್ರದ ನಾಸಿಕ ಜಿಲ್ಲೆಯ ಕಾಳಾರಾಮ ದೇವಾಲಯದ ಪ್ರವೇಶಕ್ಕಾಗಿ ದೇವಾಲಯದ ಮುಂದೆ ಚಳುವಳಿ ಕೈಗೊಂಡರು. ಆ ಸಮಯದಲ್ಲಿ ಗುಂಡಾ ಪುರೋಹಿತರು ಮತ್ತು ಜಾತಿವಾದಿ ಗುಂಡಾಗಳ ಗುಂಪು ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಕೊಲ್ಲಲೇಬೇಕೆಂದು ನಿರ್ಧರಿಸಿ ಮಾರಕಾಸ್ತ್ರಗಳನ್ನು ಹಿಡಿದು ಪ್ರತಿಭಟನಾ ಸ್ಥಳಕ್ಕೆ ಧಾವಿಸಿತು. ನೂರಾರು ಸಂಖ್ಯೆಯಲ್ಲಿದ್ದ ಗುಂಡಾಗಳು ಎಲ್ಲ ಕಡೆಗಳಿಂದ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಗುರಿಯಾಗಿಸಿ ಕಲ್ಲು ತೂರಲು ಪ್ರಾರಂಭಿಸಿದರು. ಆಗ ಡಾಕ್ಟರ್ ಅಂಬೇಡ್ಕರ್ ಅವರ ಅನುಯಾಯಿಗಳು ತಮ್ಮ ಪ್ರಾಣಗಳನ್ನು ಲೆಕ್ಕಿಸದೆ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಉಳಿಸಿಕೊಳ್ಳುವ ಏಕೈಕ ದೃಷ್ಟಿಯಿಂದ ಡಾಕ್ಟರ್ ಅಂಬೇಡ್ಕರ್ ಅವರ ಸುತ್ತಲೂ ಛತ್ರಿ ಆಕಾರದಲ್ಲಿ ಸುತ್ತುವರಿದರು. ಹೇಗೆಂದರೆ ಜಾತಿವಾದಿ ಗುಂಡಾಗಳು ಬೀಸುವ ಒಂದೇ ಒಂದು ಕಲ್ಲು ಸಹ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ತಾಗದ ರೀತಿಯಲ್ಲಿ ಸುತ್ತುವರೆದಿದ್ದರು. ಈ ಘಟನೆಯಲ್ಲಿ ಅಂಬೇಡ್ಕರ್ ಅವರ ನೂರಾರು ಅನುಯಾಯಿಗಳಿಗೆ ಮಾರಣಾಂತಿಕ ಗಾಯಗಳಾಗಿ ಆಸ್ಪತ್ರೆಗೆ ದಾಖಲಾದರು. ಅಂದು ಡಾಕ್ಟರ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಸುತ್ತುವರಿದು ರಕ್ಷಿಸದಿದ್ದರೆ ಗುಂಡಾಗಳ ಕಲ್ಲೇಟುಗಳಿಂದ ಡಾಕ್ಟರ್ ಅಂಬೇಡ್ಕರ್ ಅವರು ಸಾವನ್ನಪ್ಪುತ್ತಿದ್ದರು. ದುಂಡು ಮೇಜಿನ ಪರಿಷತ್ತಿನ ಸಭೆಗಳಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಬೇಡಿಕೆಗಳ ಪರ
ದಿನಾಂಕ 17/9/1932 ತೀರ್ಪು ಪ್ರಕಟಿತು. ಈ ತೀರ್ಪಿಗೆ ಕೋಮುವಾರು ತೀರ್ಪು ಎಂದು ಕೂಡ ಕರೆಯುತ್ತೇವೆ. ಈ ತೀರ್ಪಿನ ಪ್ರಕಾರ ಭಾರತದಲ್ಲಿ ನಡೆಯುವ ಎಲ್ಲ ಚುನಾವಣೆಗಳಲ್ಲಿ ಅಸ್ಪೃಶ್ಯರಿಗೆ ಮತ ಚಲಾಯಿಸುವ ಹಕ್ಕು ನೀಡುವುದರ ಜೊತೆಗೆ ಅವರು ಎರಡು ಓಟುಗಳನ್ನು ಚಲಾಯಿಸುವ ಹಕ್ಕನ್ನು ಸಹ ನೀಡಲಾಗಿದೆ. ಈ ತೀರ್ಪಿನ ವಿರುದ್ಧ ಗಾಂಧೀಜಿಯವರು 1932 ಸೆಪ್ಟೆಂಬರ್ 20 ಪುನಾದ ಯರವಾಡ ಜೈಲಿನಲ್ಲಿ ಅಮರಣಾಂತರ ಉಪವಾಸವನ್ನು ಕೈಗೊಂಡರು. ಆ ಸಮಯದಲ್ಲಿ ಭಾರತದಾದ್ಯಂತ ಜಾತಿವಾದಿ ಹಿಂದೂಗಳು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಪ್ರಾಣ ಬೆದರಿಕೆ ಪತ್ರ ಬರೆಯಲಾರಂಭಿಸಿದರು. ಕೆಲವರು ತಮ್ಮ ರಕ್ತದಿಂದ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಪ್ರಾಣ ಬೆದರಿಕೆ ಪತ್ರ ಬರೆಯಲಾರಂಭಿಸಿದರು. ಆ ಪತ್ರಗಳ ಸಾರಾಂಶ ಹೀಗಿತ್ತು: ಉಪವಾಸದಿಂದ ನಮ್ಮ ಗಾಂಧೀಜಿಯವರು ಸತ್ತರೆ ಗಾಂಧೀಜಿಯವರ ಶವವನ್ನು ಸುಡುವ ಜಾಗಕ್ಕೆ ಮೊದಲು ನಿನ್ನನ್ನು ಕೊಂದು ಬಿಸಾಡುತ್ತೇವೆ ಎಂದಿತ್ತು. ಹಿಂದೂ ಪತ್ರಿಕೆಗಳಂತೂ ತಮ್ಮ ಪತ್ರಿಕೆಗಳ ತುಂಬೆಲ್ಲ ಡಾಕ್ಟರ್ ಅಂಬೇಡ್ಕರ್ ವಿರುದ್ಧ ವಿಷಕಾರಿದ್ದವು. ಜೊತೆಗೆ ಭಾರತದ ಅಸ್ಪೃಶ್ಯರೆಲ್ಲರನ್ನು ಸುಟ್ಟು ಹಾಕುವುದಾಗಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಬೆದರಿಕೆ ಕರೆಗಳು ಬರಲಾರಂಭಿಸಿದವು. ತನ್ನ ಜನಗಳ ಮೇಲೆ ಹಿಂದೂಗಳು ಮುಂದೆ ಎಸಗಬಹುದಾದ ಘೋರ ಅಪಾಯವನ್ನು ಅರಿತ ಡಾಕ್ಟರ್ ಅಂಬೇಡ್ಕರ್ ಅವರು 1932 ಸೆಪ್ಟೆಂಬರ್ 24 ಹಿಂದೂಗಳ ಪರವಾದ ಅಸ್ಪೃಶ್ಯರ ರಾಜಕೀಯ ಹಿತಾಸಕ್ತಿಗಳಿಗೆ ವಿರುದ್ಧವಾದ ಒಪ್ಪಂದಕ್ಕೆ ಕಣ್ಣೀರಿಡುತ್ತಾ ಸಹಿ ಮಾಡಿದರು. ಈ ಐತಿಹಾಸಿಕ ಕರಾಳ ಒಪ್ಪಂದಕ್ಕೆ ಪುನಾ ಒಪ್ಪಂದ ಎಂದು ಕೂಡ ಕರೆಯುತ್ತೇವೆ. ಈ ಘಟನೆಯ ಬಗ್ಗೆ ಭಾರತದ ಯಾವುದೇ ಒಬ್ಬ ಜಾತಿವಾದಿ ಮನುವಾದಿ ಲೇಖಕನು ಸಹ ಇತಿಹಾಸ ಬರೆಯುವಾಗ ಬೆಳಕು ಚೆಲ್ಲಿ ಬರೆಯುವುದಿಲ್ಲ. ಈ ಸಂದರ್ಭದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಪುನಾ ಒಪ್ಪಂದಕ್ಕೆ ಸಹಿ ಮಾಡದಿದ್ದರೆ ಭಾರತದಲ್ಲಿ ಬಹುದೊಡ್ಡ ಗಲಭೆಗಳು ನಡೆದು ಡಾಕ್ಟರ್ ಅಂಬೇಡ್ಕರ್ ಅವರು ತನ್ನ ಲಕ್ಷಾಂತರ ಅನುಯಾಯಿಗಳ ಜೊತೆ ಕೊಲೆಯಾಗುತ್ತಿದ್ದರು. ಅಂಬೇಡ್ಕರ್ ಅವರ ಕೊಲೆಗೆ ನಡೆದ ಮತ್ತೊಂದು ಪ್ರಯತ್ನ: ಡಾಕ್ಟರ್ ಅಂಬೇಡ್ಕರ್ ಅವರು ಸ್ವತಂತ್ರ ಕಾರ್ಮಿಕ ಪಕ್ಷ ಎಂಬ ಸ್ವಂತ ಹೊಸ ಪಕ್ಷವನ್ನು ಕಟ್ಟಿ ಚುನಾವಣಾ ಕಣಕ್ಕಿಳಿದರು. ಈ ಚುನಾವಣೆಯಲ್ಲಿ ಮುಂಬೈನ ಶಾಸನಸಭೆಗೆ ಸ್ವತಂತ್ರ ಕಾರ್ಮಿಕ ಪಕ್ಷದಿಂದ ಡಾಕ್ಟರ್ ಅಂಬೇಡ್ಕರ್ ಅವರು ಸೇರಿದಂತೆ 17 ಅಭ್ಯರ್ಥಿಗಳು ಶಾಸಕರಾಗಿ ಗೆದ್ದು ಬಂದರು. ಅಸ್ಪೃಶ್ಯರ ಈ ರಾಜಕೀಯ ವಿಜಯದಿಂದ ವಿಚಲಿತರಾದ ಜಾತಿವಾದಿ ಹಿಂದೂಗಳು ಈ ವಿಜಯಕ್ಕೆ ಕಾರಣರಾದ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಈ ಸಾರಿ ಕೊಂದು ಹಾಕಲೇಬೇಕೆಂದು ನಿರ್ಧರಿಸಿದರು. ಅದರಂತೆ 1937 ಮುಂಬೈನ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದ ಎಸ್ ಕೆ ಪಾಟೀಲ್ರವರ ನೇತೃತ್ವದಲ್ಲಿ ಜಾತಿವಾದಿ ಗುಂಡಗಳು ಮಾರಕಾಸ್ತ್ರಗಳಿಂದ ಮುಂದೆ ಚಲಿಸುತ್ತಿದ್ದ ಡಾಕ್ಟರ್ ಅಂಬೇಡ್ಕರ್ ಅವರ ಅಂಬಾಸಿಡರ್ ಕಾರಿನ ಮೇಲೆ ನೇರವಾಗಿ ಅಟ್ಯಾಕ್ ಮಾಡಿದರು. ಕಾರಿನ ಮುಂದಿನ ಸೀಟ್ನಲ್ಲಿ ಕುಳಿತಿದ್ದ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಕೊಚ್ಚಿ ಹಾಕಲು ಒಬ್ಬ ಗುಂಡ ಹರಿತವಾದ ಲಾಂಗ್ನಿಂದ ಅಂಬೇಡ್ಕರ್ ಅವರ ತಲೆಗೆ ಹೊಡೆದನು. ಆದರೆ ನಿಷ್ಠಾವಂತ ಕಾರಿನ ಡ್ರೈವರ್ ಕ್ಷಣಾರ್ಧದಲ್ಲಿ ಎಚ್ಚೆತ್ತು ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಬಾಚಿ ತಬ್ಬಿಕೊಂಡು ತನ್ನ ಎಡಗೈಯನ್ನು ಗುಂಡಾ ಬೀಸಿದ ಲಾಂಗಿಗೆ ಅಡ್ಡವಾಗಿ ಚಾಚಿದ. ಡಾಕ್ಟರ್ ಅಂಬೇಡ್ಕರ್ ಅವರ ತಲೆಗೆ ಆ ಲಾಂಗು ತಾಗದಂತೆ ತಡೆಯಲು ಡಾಕ್ಟರ್ ಅಂಬೇಡ್ಕರ್ ಅವರ ತಲೆಗೆ ಹೊಡೆಯುವ ಲಾಂಗು ಡ್ರೈವರ್ನ ಎಡತೋಳಿಗೆ ಬಿತ್ತು. ತಕ್ಷಣ ಡ್ರೈವರ್ನ ಎಡತೋಳು ತುಂಡಾಗಿ ಕಾರಿನೊಳಗೆ ಬಿತ್ತು. ಡ್ರೈವರ್ ತನ್ನ ಬಲಗೈನಿಂದ ಕಾರಿನ ಸ್ಟೇರಿಂಗ್ ಹಿಡಿದು ಕಾರನ್ನು ಜೋರಾಗಿ ಮುಂದೆ ಓಡಿಸಿದ. ಹೀಗೆ ಕಾರಿನ ಡ್ರೈವರ್ ತನ್ನ ಎಡತೋಳನ್ನು ಕಳೆದುಕೊಂಡು ಡಾಕ್ಟರ್ ಅಂಬೇಡ್ಕರ್ ಅವರನ್ನು ರಕ್ಷಿಸಿದನು. ಅಂದು ಏನಾದರೂ ಆ ಕಾರಿನ ಡ್ರೈವರ್ ತನ್ನ ಪ್ರಾಣವನ್ನು ಲೆಕ್ಕಿಸದೆ ತನ್ನ ಎಡಗೈಯನ್ನು ಕಳೆದುಕೊಂಡು ಡಾಕ್ಟರ್ ಅಂಬೇಡ್ಕರ್ ಅವರನ್ನು ರಕ್ಷಿಸದಿದ್ದರೆ ಅಲ್ಲೇ ಡಾಕ್ಟರ್ ಅಂಬೇಡ್ಕರ್ ಅವರು ಬಲಿಯಾಗುತ್ತಿದ್ದರು. ಡಾಕ್ಟರ್ ಅಂಬೇಡ್ಕರ್ ಅವರ ಕೊಲೆಗೆ ನಡೆದ ಡಾಕ್ಟರ್ ಅಂಬೇಡ್ಕರ್ ಅವರು 25 ಡಿಸೆಂಬರ್ 1927 ಮುಂಬೈನಲ್ಲಿ 100,000+ ಹೆಚ್ಚು ತನ್ನ ಅನುಯಾಯಿಗಳ ಸಮ್ಮುಖದಲ್ಲಿ ಮನುಷ್ಯ ಮನುಷ್ಯನ ನಡುವೆ ತಾರತಮ್ಯ ಮೇಲು ಕೀಳುಗಳೆಂಬ ಭೇದ ಭಾವಗಳು ಸೇರಿದಂತೆ ಚಾತುರ್ವರ್ಣ ಜಾತಿ ಪದ್ಧತಿಯನ್ನು ಕಾನೂನಾಗಿ ಹೊಂದಿದ ಅಮಾನವೀಯ ಗ್ರಂಥವಾದ ಮನುಸ್ಮೃತಿಯನ್ನು ಬಹಿರಂಗವಾಗಿ ಸುಟ್ಟರು. ಒಂದು ಧರ್ಮ ಗ್ರಂಥವನ್ನು ಬಹಿರಂಗವಾಗಿ ಸುಟ್ಟ ಏಕೈಕ ವ್ಯಕ್ತಿ ಪ್ರಪಂಚದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಒಬ್ಬರೆ. ಈ ಸಮಯದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಕೊಲ್ಲುವ ಪ್ರಯತ್ನ ಜಾತಿವಾದಿ ಗುಂಡಾಗಳಿಂದ ನಡೆಯಿತು. ಆದರೆ ಅಂಬೇಡ್ಕರ್ ಅವರ ಲಕ್ಷಾಂತರ ಅನುಯಾಯಿಗಳ ಗುಂಪು ಇದ್ದದರಿಂದ ಗುಂಡಾಗಳ ಆಟ ಅಲ್ಲಿ ನಡೆಯಲಿಲ್ಲ. ಈ ತರನಾಗಿ
ಜಾತಿವಾದಿ ಗುಂಡಾಗಳು ಅಂಬೇಡ್ಕರ್ ಅವರನ್ನು ಕೊಲ್ಲೋಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದರು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.